ಹಾಲಿವುಡ್ ಸಿನಿಮಾವನ್ನ ಕೈಬಿಟ್ರು ಬಿಗ್ ಬಾಸ್, ಏನಿದು ರೈಸನ್ ರಹಸ್ಯ. ಕನ್ನಡ, ತಮಿಳು, ತೆಲುಗು, ಬಾಲಿವುಡ್ ಹೀಗೆ ಭಾರತದ ಬಹುಭಾಷೆಯಲ್ಲಿ ನಟಿಸಿ ಜನಮನಾಗಿದ್ದಿರೋ ನಟ ಸುದೀಪ್ ಹಾಲಿವುಡ್ ನಲ್ಲಿ ಆಕ್ಟ್ ಮಾಡ್ತಿರೋ ಸುದ್ದಿ ಇಡೀ ಸ್ಯಾಂಡಲ್ವುಡ್ ಗೆ ಖುಷಿ ಪಟ್ಟಿತ್ತು. ಆದ್ರೆ ಈಗ ಅದು ನಿರಾಸೆಯಾಗೋ ಸೂಚನೆ ಸಿಕ್ಕಿದೆ. ಸುದೀಪ್ ಹಾಲಿವುಡ್ ಸಿನಿಮಾ ರೈಸನ್ ಫಸ್ಟ್ ಲುಕ್ ಪೋಸ್ಟರ್ ಕೂಡ ರಿಲೀಸ್ ಆಗಿತ್ತು. ಆ ಸಿನಿಮಾದಲ್ಲಿ ಕಿಚ್ಚ ಕಮಾಂಡೋ ಆಗಿ ಕಾಣಿಸ್ಕೊಂಡಿದ್ರು. ನಿರ್ದೇಶಕ ಎಡ್ಡಿ ಆರ್ಯ ಅವರು ಸುದೀಪ್ ಮನೆಗೆ ಬಂದು ಮಾತಾಡಿ ಹೋಗಿದ್ರು. ಸದ್ಯದಲ್ಲೇ ಪ್ರೆಸ್ ಮೀಟ್ ಮಾಡಿ ಎಲ್ಲ ಮಾಹಿತಿ ಕೊಡೋದಾಗಿ ಕೂಡ ಹೇಳ್ಕೊಂಡಿದ್ರು. ಪೈಲ್ವಾನ್, ಕೋಟಿಗೊಬ್ಬ, ತ್ರೀ, ಬಿಗ್ ಬಾಸ್ ಇವುಗಳ ಮಧ್ಯ ಹಾಲಿವುಡ್ ಸಿನಿಮಾ ಯಾವಾಗ ಮಾಡ್ತಾರೆ ಅನ್ನೋ ಕಾತುರ ಕಿಚ್ಚನ ಅಭಿಮಾನಿಗಳಲ್ಲಿ ಕಾಡ್ತಿತ್ತು. ಬಟ್ ಈಗ ಬಹುದೊಡ್ಡ ಆಘಾತಕಾರಿ ವಿಷಯ ಹೊರಬಿದ್ದಿದೆ. ರೈಸನ್ ಸಿನಿಮಾದ ಟ್ರೇಲರ್ ರಿಲೀಸ್ ಆಗಿದ್ದು ಒಂದೇ ಒಂದು ಸೀನ್ ನಲ್ಲೂ ಸುದೀಪ್ ಇಲ್ಲದೆ ಇರೋದು ಅನುಮಾನ ಮೂಡಿಸಿದೆ. ಹಾಗಿದ್ರೆ ಸುದೀಪ್ ಈ ಸಿನಿಮಾದಲ್ಲಿ ಇಲ್ವಾ? ಸುದೀಪ್ ಆಕ್ಟ್ ಮಾಡ್ತಿರೋ ಹಾಲಿವುಡ್ ಸಿನಿಮಾ ರೈಸನ್ ಸಿನಿಮಾದ ಟ್ರೇಲರ್ 3 ವಾರದ ಹಿಂದೆ ರಿಲೀಸ್ ಆಗಿದೆ. 2:30 ನಿಮಿಷದ ಟ್ರೇಲರ್ ಇದಾಗಿದ್ದು ಸ್ವತಃ ನಿರ್ದೇಶಕರೇ ತಮ್ಮ ಯೂಟ್ಯೂಬ್ ಚಾನೆಲ್ ನಲ್ಲಿ ಪೋಸ್ಟ್ ಮಾಡಿದ್ದಾರೆ. ಆದ್ರೆ ಈ ಟ್ರೇಲರ್ ನ ಒಂದೇ ಒಂದು ಸೀನ್ ನಲ್ಲೂ ಕೂಡ ಸುದೀಪ್ ಕಾಣಿಸ್ಕೊಂಡಿಲ್ಲ. ಈ ಸಿನಿಮಾಗೆ ಸುದೀಪ್ ನಾಯಕ ಅಂತ ಹೇಳಲಾಗಿತ್ತು. ಬಟ್ ಇಂತಹ ಪಾತ್ರವೇ ಇಲ್ಲದೆ 2 ನಿಮಿಷ ಟ್ರೇಲರ್ ರಿಲೀಸ್ ಮಾಡಿರುವುದು ಗೊಂದಲಕ್ಕೆ ಕಾರಣವಾಗಿದೆ. ಈ ಟ್ರೇಲರ್ ನೋಡಿದ ಅಭಿಮಾನಿಗಳು ಸುದೀಪ್ ಎಲ್ಲಿ, ಸುದೀಪ್ ಯಾಕಿಲ್ಲ, ಸುದೀಪ್ ಅಭಿನಯಿಸಲ್ವಾ ಅಂತ ಪ್ರಶ್ನೆಗಳನ್ನ ಕೇಳ್ತಿದ್ದಾರೆ. ಇನ್ನೂ ಕೆಲವರು ಬಹುಶಃ ಸುದೀಪ್ ಚಿತ್ರರಂಗದಿಂದ ಹೊರಬಂದಿರಬಹುದು ಅಂತ ಅನುಮಾನವನ್ನ ವ್ಯಕ್ತಪಡಿಸಿದ್ದಾರೆ. ಈ ನಡುವೆ ಕೆಲ ಅಂಶಗಳನ್ನ ಗಮನಿಸಿದ್ರೆ ಬಹುಶಃ ಇದು ನಿಜ ಇರಬಹುದು ಅನ್ಸತ್ತೆ. ಒಂದು ವೇಳೆ ಸುದೀಪ್ ಅವರು ಈ ಸಿನಿಮಾದಲ್ಲಿ ಅಭಿನಯಿಸಿದ್ರೆ ಖಂಡಿತವಾಗಿ ಸಿನಿಮಾದ ಟ್ರೇಲರ್ ಅನ್ನ ತಮ್ಮ ಟ್ವಿಟರ್ ನಲ್ಲಿ ಶೇರ್ ಮಾಡ್ತಿದ್ರು, ಸಿನಿಮಾ ಬಗ್ಗೆ ಕೂಡ ಮಾಹಿತಿ ಕೊಡ್ತಿದ್ರು. ಆದ್ರೆ ಇದುವರೆಗೂ ಸುದೀಪ್ ಅವರು ಈ ಸಿನಿಮಾದ ಬಗ್ಗೆ ಒಂದೇ ಒಂದು ಮಾತು ಆಡಿಲ್ಲ. ಅಲ್ಲದೆ ರೈಸನ್ ಚಿತ್ರತಂಡ ಪ್ರೆಸ್ ಮೀಟ್ ಮಾಡ್ತೀವಿ ಅಂತ ಹೇಳ್ಕೊಂಡಿದ್ರು, ಅದು ಕೂಡ ಮಾಡಿಲ್ಲ ಯಾಕೆ ಅನ್ನೋ ಪ್ರಶ್ನೆ ಇದೆ. ಇಲ್ಲ ಸುದೀಪ್ ಪಾತ್ರವನ್ನ ಸಸ್ಪೆನ್ಸ್ ಆಗಿ ಏನಾದ್ರೂ ಇಡ್ಲಾಗಿದ್ಯಾ, ಇದು ಸಿನಿಮಾದ ಸಾಮಾನ್ಯ ಟ್ರೇಲರ್ ಅಷ್ಟೇ ಅಂತಂದ್ರು ಅಲ್ಲೂ ಕೂಡ ಅನುಮಾನ. ಸಿನಿಮಾದ ಮುಖ್ಯ ಪಾತ್ರವನ್ನೇ ರಿವೀಲ್ ಮಾಡದೆ ಅದ್ಯಾವ ಸಸ್ಪೆನ್ಸ್ ಇರಬಹುದು? ಇನ್ನು ಟ್ರೇಲರ್ ನಲ್ಲಿ ಮತ್ತೆ ವಿವರಣೆಯಲ್ಲಿ ಎಲ್ಲೂ ಕೂಡ ಸುದೀಪ್ ಹೆಸರನ್ನ ಪ್ರಕಟಿಸಿಲ್ಲ. ಉಳಿದಂತೆ ಯಾವ ಕಲಾವಿದರ ಹೆಸರು ಕೂಡ ಹೇಳಿಲ್ಲ ಯಾಕೆ. ಸದ್ಯಕ್ಕೆ ರೈಸನ್ ಸಿನಿಮಾದಲ್ಲಿ ಸುದೀಪ್ ಇದುವರೆಗೂ ಅಭಿನಯಿಸಿಲ್ಲ ಅನ್ನೋ ಸುದ್ದಿ ಇದೆ. ಪೈಲ್ವಾನ್, ಕೋಟಿಗೊಬ್ಬ, ಬಿಗ್ ಬಾಸ್ ಹೀಗೆ ಬ್ಯುಸಿ ಶೆಡ್ಯೂಲ್ ಮಧ್ಯ ಈ ಸಿನಿಮಾದಲ್ಲಿ ನಟಿಸೋಕೆ ಕಷ್ಟವಾಗ್ತಿದ್ಯಾ ಅನ್ನೋ ಮಾತಿದೆ. ಹಾಗಾದ್ರೆ ಇದುವರೆಗೂ ಶೂಟಿಂಗ್ ಕೂಡ ಮಾಡಿಲ್ಲ, ಸೊ ಟ್ರೇಲರ್ ನಲ್ಲಿ ಸುದೀಪ್ ಇಲ್ಲ, ಬಟ್ ಸಿನಿಮಾ ಮಾಡ್ತಾರೆ ಅಂತ ಹೇಳಲಾಗ್ತಿದೆ. ರೈಸನ್ ಸಿನಿಮಾ ಬಗ್ಗೆ ಇಷ್ಟೊಂದು ಕನ್ಫ್ಯೂಷನ್ಸ್ ಇರುವಾಗ ಸುದೀಪ್ ಅವರು ಇದ್ರ ಬಗ್ಗೆ ಏನ್ ಹೇಳ್ತಾರೆ ಅನ್ನೋದು ತುಂಬಾನೇ ಕುತೂಹಲ ಮೂಡಿಸ್ತಿದೆ. ಕಾದ್ ನೋಡೋಣ ಏನ್ ಹೇಳ್ತಾರೆ ಕಿಚ್ಚ ಅಂತ.